ಗಂಗಾತುಂಗತರಂಗರಂಜಿತಾಭಾರಂ ಕೃಪಾಸಾಗರಂ ಕಂಠಾಲಂಕೃತ ಶೇಷಭೂಷಣಂ ಮೃತ್ಯುಂಜಯಂ ಭಾವೇತ್.
சர்வ மங்கள மாங்கல்யே சிவே சர்வார்த்த சாலிகே சரண்யே த்ரம்பகே தேவி நாராயண நமோஸ்துதே. ஆயுர்பலம் விமலமஸ்து சித்தமத்து சௌபாக்யமத்து விஹிதாத்ம கீர்த்திரத்து ஸ்ரேயஸ்ஸு தர்ம சம்சார யாத்ரா மனுவர்த்தி கரிஷ்யத்து. ஹிரண்ய கர்ப்ப கர்ப்பத்தம் ஹேம பீஜம் விபாவசோ அனந்த புண்ணிய பலதம் சாந்திம் பிரயத்தமேஹே யசஸ்வி பவஹ விஹிதார்த்த சித்திரம். பக்தி பூர்வாதித்தன சேவின் சந்ததே ನನ್ನதும்புகளாம் ದೇವೀತದ ಸೇವೆಯನ್ನು ಭಕ್ತಿ ಮಾತ್ರ ಪರಿಬೋಧಾಪನ ಶಕ್ತಿಯನ್ನು ಕೊಡಲಿ. ಜನಕುಲನ ಸಹಾಯ ಸಹಕಾರದ ಬರುದು ದೇವರನ ಅನುಗ್ರಹದ ಬರುದು ಜಯಪ್ರದವಾದ ಬರ್ತಿನ ಯೋಗನು ತೆಗೆದಂಗಡಿ ಅನುಗ್ರಹ ಮತ್ತು ಕೊಡಲಿ ಪಣ ತೆಗೆದಂಗಡಿಯ ಪ್ರಾರ್ಥನೆ ಮತ್ತೊಂದು ಪರಮಾತ್ಮನ ಪುಣ್ಯಪ್ರಸಾದ. ಸ್ನಾನಾರತ್ನೇಗಿರಿ ರೋಜ್ಜಲ ಮಹಾಕುಂಡಲಂ ದಂಡಮಾಲಾ ಹಸ್ತೈವೇತ್ರಂ ಚ ಚರ್ಮಂ ತರಿವಳ ವಲಸಲ್ ಕಿಂಕಿಣೀ ಚಿತ್ರಭಾವಂ ಕಾಳಾಂ ಕಾಳಂಬರಸ್ಯ ಸ್ವರ್ಣ ಸಿಂಹಾಸನತ್ತಂ ಭಕ್ತಾನಾಭಿಷ್ಟದಾತಂ ಮುನಿಯೋನಸುನತಂ ಕೃಷ್ಣ ಕುಕ್ಷಿಂ ನಮಾಮಿ. ಆಯುರ್ಬಲಂ ವಿವಲಮಸ್ತು ವಿತ್ತಮತ್ತು ಸೌಭಾಗ್ಯಮತ್ತು ವಿಧಾತರ ಕೀರ್ತರತ್ತು ಶ್ರೇಯಸ್ ಧರ್ಮ ಸಂಸಾರ ಇಷ್ಟಾರ್ಥ ಸಿದ್ಧಿರತ್ತು ಯಶಸ್ವಿ ವಿವಾಹ. ಈ ಸರಿತ ಚುನಾವಣಾ ಕಣಗಳು ಸ್ಪರ್ಧಿಯಾದ ಪ್ರಯತ್ನ ಮಲ್ಪಣ ಪೊತ್ತು ಅಂಜಿನಲ್ಪ ದೇವರ ಅನುಗ್ರಹ ಪ್ರಾಮುಖ್ಯತೆ ಒಂದು ಕಲ್ಕುಡಿ ಕಾಳಿವೆಟ್ಟೆ ಪಾಷಾಣ ದೇವತೆ ಕಂಚಿದ ಕೋಟೆ ಕರ್ಬದ ಬೇಲಿ ಆದ ಮೆರೆದಾಡಿನ ಶಕ್ತಿ ಇದೆ. ಕಲಿಯುಗೊಟ್ಟು ಕಪಟನಾಂತಕ ಸೂತ್ರಧಾರಿ ಬಂತು ಬಿರುದು ಮೆರೆದಾಡಿನ ಶಕ್ತಿ ಇದೆ. ಅಂಜಿನಲ್ಪ ದೇವರ ಅನುಗ್ರಹ ಕೂಡಾದ ಪ್ರಾರ್ಥನೆ ಮಲ್ಪಿದೆ ಈ ಸಾರಿ ಯಾನೆ
ಆತ್ಮಕ್ಕೆ ವಂಚನೆ ಮಾಡಬೇಡಿ. ಆತ್ಮ ಸಾಕ್ಷಿಯಾಗಿ ಮುಂಬರುವಂತಹ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವ ವಿನಯ್ ಕುಮಾರ್ ಸರಕೆ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ವಿನಂತಿಸುತ್ತಾ ಇನ್ನು ಕೆಲವೇ ಕ್ಷಣದಲ್ಲಿ ನಾವು ಇಲ್ಲಿಂದ ತಮಗೆಲ್ಲ ಗೊತ್ತುಂಟು ಚುನಾವಣೆ ಅಂದ್ರೆ ಏನು. 5 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ನಮ್ಮ ನಮ್ಮ ಧರ್ಮದ ಇವತ್ತು ಏನ್ ಸಂದೇಶ ಇದೆ
ಆ ಸಂದೇಶಕ್ಕೆ ಅನುಗುಣವಾಗಿ ಇರಬೇಕು ಅನ್ನುವಂತ ಉದ್ದೇಶವನ್ನು ಇಟ್ಕೊಂಡು ನಾವೆಲ್ಲರೂ ಕೂಡ ಸುಖಶಾಂತಿ ನೆಮ್ಮದಿಯಿಂದ ಬದುಕುವಂತ ಒಂದು ವಾತಾವರಣವನ್ನ ಸೃಷ್ಟಿ ಮಾಡುವಂತ ಅವಕಾಶಗಳಾಗಿತ್ತು. ನಾನು ಇಲ್ಲಿ ತಮ್ಮಲ್ಲಿ ನಾನು ಹೆಚ್ಚಿಗೆ ಮಾತಾಡುವಂತದಿಲ್ಲ. ಹೆಚ್ಚಿನಂಶ ನಾನು ಸೋಲಿ ಗೆಲ್ಲಿ ನನ್ನ ಜೊತೆಯಲ್ಲಿ ತಾವು ನಿಂತು ಇವತ್ತು ನನಗೆ ಇವತ್ತು ಸೋಲು ಅನ್ನೋದನ್ನು ಅರಿವು ಮೂಡಿಸುವಂತ ರೀತಿಯಲ್ಲಿ ತಾವು ಕಳೆದ 5 ವರ್ಷಗಳ ಕಾಲ ಸತತವಾಗಿ ಇವತ್ತು ಇಲ್ಲಿಯ ಜನಸಾಮಾನ್ಯರ ಬೇಡಿಕೆಗಳ ಬಗ್ಗೆ ಇವತ್ತು ಒತ್ತು ಕೊಡುವಂತಹ ರೀತಿ ಕಾರ್ಯಕ್ರಮಕ್ಕೆ ತಾವು ಸತತವಾಗಿ ಒಟ್ಟು ಸೇರುವಂತ ಅವಕಾಶ ಆಗಿದೆ. ಕೂಡ ಸಾಕಷ್ಟು ಇಲಾಖೆಗಳು ಇನ್ನು ಬರಬೇಕಾಗಿದೆ. ಹೆಚ್ಚಿನಂಶ ಅವತ್ತು ನಾವು ಮಂಜೂರು ಮಾಡಿದಂಥ ಕುಡಿಯುವ ನೀರಿನ ವ್ಯವಸ್ಥೆ ಇವತ್ತು ಟ್ಯಾಂಕ್ ಆಗಿದೆ, ದೊಡ್ಡ ಟ್ಯಾಂಕ್ ಆಗಿದೆ. 62 ಕೋಟಿ ರೂಪಾಯಲ್ಲಿ ಪೈಪ್ ಲೈನ್ ಬಂದು ಬಿದ್ದಿದೆ. ಇನ್ನೂ ಅದರ ಮುಖಾಂತರ ನೀರು ಬರಬೇಕು. ಇವತ್ತು ಅದೇ ರೀತಿಯಾಗಿ ಪುರಸಭೆಯ ನಿರ್ಮಾಣದ ನಂತರ ಇನ್ನೂ ಅವಶ್ಯಕವಾದಂಥ ಪೂರಕ ವ್ಯವಸ್ಥೆಗಳಾಗಬೇಕಾಗಿದೆ. ಒಳಚರಂಡಿ ವ್ಯವಸ್ಥೆ ಆಗಬೇಕಾಗಿದೆ, ಮಾರುಕಟ್ಟೆ ವ್ಯವಸ್ಥೆ ಆಗಬೇಕಾಗಿದೆ, ಮೀನು ಮಾರುಕಟ್ಟೆಗೆ ಅನುದಾನ ಒದಗಿಸಿದ್ದು 1.40 ಕೋಟಿ ರೂಪಾಯಿ, ಆದರೆ ಅದು ಡೈವರ್ಟ್ ಆಗಿದೆ. ಅನೇಕ ಇಲ್ಲಿಯೇ ಬಸ್ ಸ್ಟ್ಯಾಂಡ್ ರಚನೆ ಆಗಬೇಕು. ಪಕ್ಕದಲ್ಲೇ 1 ಎಕರೆ ಜಾಗ ಇದೆ, ಅಲ್ಲಿ ಆಲ್ರೆಡಿ ಪ್ರಸ್ತಾಪ ಕೊಟ್ಟಿತ್ತು ನಾವು ಬಸ್ ಸ್ಟ್ಯಾಂಡ್ ರಚನೆ ಆಗಬೇಕು ಅಂತೇಳಿ. ಅಲ್ಲಿಂದ ನೇರವಾಗಿ ಎಲ್ಲ ನಾವು ಈ ಚುನಾವಣಾ ಸಮಯದಲ್ಲಿ ಕೇಳ್ತಾ ಇದ್ದೀವಿ. ನಮಗೆ ಇವತ್ತು ಇಲ್ಲಿಯ ಹೆಚ್ಚಿನಂಶ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ನಿರ್ಮಾಣ ಆಗುವುದು ಶತಸಿದ್ಧ. ಎಲ್ಲ ಸಮೀಕ್ಷೆಗಳಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರ್ತದೆ ಅಂತ ಹೇಳಿದೆ. ಅಂಥ ಸಮಯದಲ್ಲಿ ಇಲ್ಲಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಅಭ್ಯರ್ಥಿಯು ಶಾಸಕನಾದರೆ ಹೆಚ್ಚಿಗೆ ರೀತಿಯ ಒಂದು ಪರಿಣಾಮಕಾರಿಯಾದಂಥ ಒಂದು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಕುಡಿಯುವ ನೀರಿನ ಮಟ್ಟಿಗೆ ಸಾಕಷ್ಟು ಬೇಡಿಕೆ ಇದೆ. ಸಾಧಾರಣ ಎಷ್ಟೋ ಜನರಿಗೆ ಮನೆ ನಿವೇಶನಕ್ಕೋಸ್ಕರ ಅರ್ಜಿ ಸಲ್ಲಿಕೆ ಮಾಡಿ ಒಂದೊಂದು ಪಂಚಾಯತ್ನಲ್ಲಿ 600-700 ಅರ್ಜಿ ಇದೆ ಪೆಂಡಿಂಗ್. ಎಂದೇ ಒಂದು ಅರ್ಜಿ ತೀರ್ಮಾನ ಆಗಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೀಡಿ ಪಾರದರ್ಶಕವಾದಂಥ ಆಡಳಿತವನ್ನು ಕೊಡಬೇಕು. 40% ಕಮಿಷನ್ ಅನ್ನುವಂಥದ್ದು ಜನಜನಿತೆ ಆಗಿದೆ, ಭ್ರಷ್ಟಾಚಾರ ಅನ್ನುವಂಥದ್ದು ಜನಜನಿತೆ ಆಗಿದೆ. ಇವತ್ತು ಅಧಿಕಾರ ದುರುಪಯೋಗ ಮಾಡುವಂಥ ಎಷ್ಟೋ ಉದಾಹರಣೆಗಳನ್ನು ನಾವು ಕಾಣ್ತಾ ಇದ್ವಿ. ಅದಕ್ಕೆಲ್ಲ ಕಡಿವಾಣ ಹಾಕುವಂಥ ಕೆಲಸಕಾರಗಳಾಗಬೇಕು ಅನ್ನುವಂಥ ರೀತಿಯಲ್ಲಿ ನಮ್ಮ ಮನವಿ ಇದೆ. ಇವತ್ತು ಇದಕ್ಕೆ ಜನ ತೀರ್ಮಾನ ಕೊಡಬೇಕು. ಹೆಚ್ಚಿನಂಶ ಪ್ರಬುದ್ಧವಾದಂಥ ಮತದಾರರು ಈ ಸಲ ಕಾಪು ಕ್ಷೇತ್ರದಲ್ಲಿ ಎಲ್ಲ ಅಂಶಗಳನ್ನು ತುಲನೆ ಮಾಡಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಆಶೀರ್ವಾದವನ್ನು ನೀಡ್ತಾರೆ ಅನ್ನುವಂಥ ರೀತಿಯ ಭರವಸೆ ವಿಶ್ವಾಸ ನನಗಿದೆ. BJP ಮತ್ತು